ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿನ್ ತಂಗಿಗೆ ಒಬ್ಬ ಅವಮಾನ ಮಾಡಿ ಇನ್ನೊಬ್ಳನ್ನ ಕಟ್ಕೊಳ್ಳಕ್ ಹೊರಟಿದ್ದಾನೆ, ಅದನ್ನ ನೋಡ್ಕೊಂಡು ಅಕ್ಷತೆ ಹಾಕಕ್ ಬರ್ಬೇಕಾ? ಖಂಡಿತ ನಾನು ನಿಮ್ಮ ಮದುವೆಗೆ ಬರೋದಿಲ್ಲ. ನಿನ್ ತಂಗಿಗೆ ನೀನು ಒಳ್ಳೆ ಅಣ್ಣ ಆಗಿದ್ಯಾ ಅಂತಂದ್ರೆ ನೀನು ಒಂದು ನಿರ್ಧಾರ ಮಾಡು, ಈ ಮದುವೆಗೆ ಹೋಗಬೇಕಾ ಬೇಡವಾ ಅಂತ. ಪಾಪ ಭುವಿ, ಅದೆಷ್ಟು ತಾಳ್ಮೆನ ಅವಳಿಗೆ. ಹೇಗೋ ಮದುವೆಗಂತೂ ಬಂದಿರ್ಲಲ್ಲ, ಅಷ್ಟು ಸಾಕು ನಂಗೆ. ಅಮ್ಮ ಎಷ್ಟೊತ್ತಂತ ಹೀಗೆ ಕೂತಿರ್ತೀಯ? ಊಟಕ್ಕೆ ರೆಡಿ ಮಾಡಿದ್ದೀನಿ, ಬಾ ಊಟ ಮಾಡು. ಇದೊಂದು ಬಾಕಿ ಇತ್ತು ನನಗೆ, ಊಟನು ಬೇಡ ಏನು ಬೇಡ ಹೋಗೆ. ನನ್ ಮಗ ಅಂತ ತಲೆ ಮೇಲೆ ಇಟ್ಕೊಂಡು ಮೇರಿಸ್ದೆ, ಬಾಯಲ್ಲಿ ಇಟ್ಕೊಂಡಿರೋ ತುತ್ತುನು ನನ್ ಹೇಳಿದ್ರೆ ಮಾತ್ರ ನುಂಗ್ತಾನೆ ಅಂತ ಹೇಳಿದೆ. ನಾ ಹೇಳ್ದೆ, ನೀನ್ ಕೇಳಿದ್ಯಾ? ಈ ತರ ಎಲ್ಲ ಕಂಡೀಷನ್ ಹಾಕ್ಬೇಡ, ಒಂದ್ ವೇಳೆ ಅವನೇನಾದ್ರೂ ಮಾತ್ ಬ್ರೇಕ್ ಮಾಡಿದ್ರೆ ಅದರಿಂದ ತುಂಬಾ ಅವಮಾನ ಆಗತ್ತೆ ಅಂತ ಹೇಳಿದೆ ತಾನೆ ನಾನು. ಕೇಳಿದ್ಯ ನನ್ ಮಾತನ? ಒಂದ್ ಕಾಲದಲ್ಲಿ ಅಣ್ಣ ನೀ ಹೇಳಿದ ಮಾತೆಲ್ಲ ಕೇಳಿರ್ಬೋದು, ಆದ್ರೆ ಇವಾಗ ಅವನ್ ಹಾಗಿಲ್ಲ. ಅವನ್ ಎದುರುಗಡೆ ನಿಲ್ಲೋಕಂತಾನೆ ಬೇರೆಯವ್ರು ಬಂದಿದಾರಲ್ಲ. ಈ ಕೃಷ್ಣ ಅಣ್ಣನೇ ಎಷ್ಟೋ ಪರವಾಗಿಲ್ಲ, ನಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ರು ಅದನ್ನ ಹೇಳ್ಬಿಟ್ಟು ಮಾಡ್ತಾನೆ. ಆದ್ರೆ ಕಾರ್ತಿಕ್ ಅಣ್ಣ ಇದಾನಲ್ಲ, ಇಲ್ಲಿ ಒಳ್ಳೆ ಮಗನ್ ತರ ನಡ್ಕೊಂಡು ಅಲ್ಲಿ ಹೋಗಿ ಒಳ್ಳೆ ಅಳಿಯಂತರ ಡ್ರಾಮಾ ಮಾಡ್ತಾ ಬದಲಾಗ್ಬಿಡ್ತಾನೆ. ತುಂಬಾ ಸಂತೋಷ ಆಯ್ತು ಸ್ನೇಹ. ಮೋಸ್ಟ್ಲಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಲ್ವಾ ನೀನ್ ನನ್ನ ಮನ್ಸಾರ ಉಳ್ತಿರೋದು, ಹಾಲ್ ಕುಡ್ದಷ್ಟು ಸಂತೋಷ ಆಯ್ತು. ಆದ್ರೆ ಒಂದ್ ಮಾತ ಹೇಳ್ತೀನಿ ಕೇಳಿಸ್ಕೊ, ಅಮ್ಮ ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಮಾಡೋ ತರ ಮಾತಾಡ್ಬೇಡ. ಅಶ್ವತ್ ಮನೆಗೆ ನನ್ನ ಹಿರಿ ಮಗನ ಅಳಿಯನಾಗ್ ಬಿಟ್ಕೊಟ್ಟ ಆಗೋಯ್ತು. ಹುಟ್ಟಿದ ಮಗನು ನನಗ್ ಬೆಲೆ ಕೊಡದೆ ಇರೋಗ ಆಗ್ಬಿಟ್ಟ. ನನ್ ಜೀವನ ನರ್ಕ ಆಗೋಯ್ತು ಕಣೆ, ನರ್ಕ ಆಗೋಯ್ತು. ಕೃಷ್ಣ ಮೊದ್ಲಿಂದನು ಹೀಗೆ, ಆದ್ರೆ ಕಾರ್ತಿ ನನ್ನ ಮಗ ಕಾರ್ತಿ ಅವನು ಇವನು ಹಾಗೆ ಆಗ್ಬಿಟ್ನಲ್ಲೇ. ಎಲ್ಲ ನನ್ನ ಹಣೆ ಬರ, ನನ್ನ ಹಣೆ ಬರ. ಚಿತ್ರ ಏನ್ರಿ? ಅವರು ಮದ್ವೆಗೆ ಬಂದಿದ್ರು ಅನ್ಸುತ್ತೆ. ಯಾರು? ಅದೇ ಅವರು, ನಿಮ್ ಕಾರ್ತಿ ಭವನ್ ತಮ್ಮ. ಹೌದು ಬಂದಿದ್ರು.